ಕುಲದೇವರಾದ ಬೀರಲಿಂಗೇಶ್ವರರಲ್ಲಿ ದಾಸಶ್ರೇಷ್ಠರಾದ ಶ್ರೀ ಭಕ್ತಕನಕದಾಸರ ಹಡಿದಾವರಗಳಲ್ಲಿ ಶಿರಸಾಷ್ಟಂಗ ನಮಸ್ಕಾರಗಳನ್ನು ಸಲ್ಲಿಸಿ ಸೌದತ್ತಿ ತಾಲೂಕಲ್ಲಿ ಕನಕದಾಸರ ಜಯಂತಿ ಉತ್ಸವವನ್ನು ತಾವು ಬೆಳಿಗ್ಗೆಯಿಂದನೂ ಕೂಡ ಭಾಳ ವಿಜೃಂಭಣೆಯಿಂದ ಆಚರಣೆಯನ್ನು ಮಾಡಿಕೊಂಡು ಅವರ ಚಿಂತನೆಗಳನ್ನು ಕೇಳಬೇಕು ಅನ್ನುವಂತಹ ಉದ್ದೇಶದಿಂದ ಇವತ್ತು ಈ ವೇದಿಕೆಯಲ್ಲಿ ಕೂತಿದ್ದೀರಿ. ಬಹುಶಃ ಕನಕದಾಸರ ಆಲೋಚನೆ, ಕನಕದಾಸರ ತತ್ವಚಿಂತನೆಗಳು, ಅವರ ಮೂಲ ಉದ್ದೇಶ ಏನಿತ್ತು ಅಂದರೆ ಈ ಜಾತಿ ವ್ಯವಸ್ಥೆಯನ್ನು ಹೋಗಲಾಡಿಸ್ಬೇಕು ಅನ್ನುವಂತಹ ಅವರ ಮೂಲ ಚಿಂತನೆ ಇರತಕ್ಕಂಥದ್ದು. ಬಹುಶಃ ಈ ವೇದಿಕೆಯನ್ನು ನೋಡಿದಂಥ ಸಂದರ್ಭದಲ್ಲಿ ಸೌದತ್ತಿ ತಾಲೂಕಿನ ಜಯಂತಿ ಉತ್ಸವ ಸಮಿತಿಯವರು ಕನಕರ ತತ್ವ ಆದರ್ಶಗಳನ್ನು ಅಳವಡಿಸ್ಕೊಂಡು ಎಲ್ಲ ಜಾತಿಯ ಸ್ವಾಮಿಗಳನ್ನು, ಎಲ್ಲ ಸಮುದಾಯದ ನಾಯಕರುಗಳನ್ನು ಜಾತ್ಯಾತೀತವಾಗಿ ಕನಕದಾಸರ ಜಯಂತಿಯನ್ನು ಆಚರಣೆಯನ್ನು ಮಾಡುವುದಂಥದ್ದು ನೋಡ್ತಾ ಇದ್ರೆ ಇದೊಂದು ಹೃದಯಸ್ಪರ್ಶಿ ಕಾರ್ಯಕ್ರಮ ಅನ್ನುವಂಥದ್ದನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಉಪನ್ಯಾಸವನ್ನು ನೀಡಿದಂತಹ ಹಿರಿಯರು ಭಾಷಣವನ್ನು ಮಾಡಬೇಕಾದ್ರೆ ಒಂದು ಮಾತನ್ನು ಹೇಳಿದರು. ಬಸವಣ್ಣ ಉತ್ತಮ ಕುಲದಲ್ಲಿ ಜನಿಸಿದರು, ಕನಕದಾಸರು ಕೀಳು ಸಮುದಾಯದಲ್ಲಿ ಜನಿಸಿದರು. ನಾನಿಲ್ಲಿ ಯಾವುದು ಉತ್ತಮ ಯಾವುದು ಕೀಳು ಅನ್ನುವಂಥದ್ದನ್ನು ಪ್ರಸ್ತಾಪ ಪಡಿಸ್ಲಿಕ್ಕೆ ಹೋಗೋದಿಲ್ಲ. ಜಗತ್ತಿನಲ್ಲಿ ಪರಮಾತ್ಮನ ದೃಷ್ಟಿಯಲ್ಲಿ, ಪರಮಾತ್ಮನ ಸೃಷ್ಟಿಯಲ್ಲಿ ಎಲ್ಲರೂ ಕೂಡ ಉತ್ತಮರೇ. ನಾವು ನೋಡುವಂತಹ ದೃಷ್ಟಿಗಳು ನಮ್ಮಲ್ಲಿ ಕೀಳುಮಟ್ಟವಾಗಿರೋದ್ರಿಂದ ನೋಡುವಂತಹ ವ್ಯಕ್ತಿಗಳು ಕೀಳಾಗಿ ಕಾಣ್ತಾರೆ ಅನ್ನುವಂಥದ್ದನ್ನ ನಾವು ಅರ್ಥ ಮಾಡ್ಕೋಬೇಕಾಗುತ್ತೆ ಅನ್ನುವಂಥದ್ದು. ಭಗವಂತನ ದೃಷ್ಟಿಯಲ್ಲಿ ಎಲ್ಲರೂ ಕೂಡ ಉತ್ತಮರಾಗಿದ್ದಾರೆ. ಸೃಷ್ಟಿಯಲ್ಲಿ ಎಲ್ಲ ಉತ್ತಮವಾಗಿದೆ, ದೃಷ್ಟಿಯಲ್ಲಿ ದೋಷ ಇರೋದ್ರಿಂದ, ಕೀಳು ಮಟ್ಟದ ಚಿಂತನೆಗಳಿರೋದ್ರಿಂದ ವ್ಯಕ್ತಿಗಳನ್ನು ಕೀಳಾಗಿ ಕಾಣಲಿಕ್ಕೆ ಪ್ರೇರೇಪಿಸ್ತವೆ ಅನ್ನುವಂಥದ್ದು ನಮ್ಮ ಭಾವನೆ. ಹಾಗಾಗಿ ನಾವು ನೋಡುವಂತಹ ದೃಷ್ಟಿ ಉತ್ತಮವಾಗಿರಬೇಕು. ಎಂತಹ ಕುಲದಲ್ಲಿ ಹುಟ್ಟಿದ್ರು ಅಂತಂದರೆ ಕನಕದಾಸರು ಈ ಕಡೆ ಎಲ್ಲ ಭಾಳ ಚೆನ್ನಾಗಿ ಹಳ್ಳಿಗಳಲ್ಲಿ ಒಂದು ವಾಡಿಕೆ ಇದೆ, ಯಾವುದಾದ್ರೂ ಒಂದು ಅಂಗಡಿಯನ್ನು ಓಪನ್ ಮಾಡಿದರೆ, ಯಾವುದಾದ್ರೂ ಒಂದು ಕೆಲಸವನ್ನು ಉತ್ತಮವಾದಂಥ ಕೆಲಸವನ್ನು ಮಾಡಿದರೆ ಆ ಕುರುಬರನ್ನು ಕರ್ಕೊಂಬಂದು ಬೋಣಿಗೆ ಮಾಡಿಸ್ರಪ್ಪ ಅಂತ ಹೇಳಿ ಕನಕದಾಸರು ಹುಟ್ಟಿದ್ದು ಇಂಥ ಕುಲದಲ್ಲಿ ಅನ್ನುವಂಥ. ಯಾವುದಾದ್ರೂ ಮನೆಯ ಶುಭ ಕಾರ್ಯಕ್ಕೆ ಹೆಣ್ಣನ್ನು ನೋಡುವಂಥ ವಿಚಾರಕ್ಕಾಗಲಿ, ಗಂಡನ್ನು ನೋಡೋಕ್ಕೆ ಹೋದಂಥ ವಿಚಾರದಲ್ಲಾಗಲಿ, ಅವರು ಮನೆಯನ್ನು ಬಿಟ್ಟು ಹೊರಗಡೆ ಬಂದಿದ ತಕ್ಷಣವೇ ಕುರುಬರಾಗಲಿ ಕುರಿಗಳಾಗಲಿ ಎದುರು ಬಂದಿದ ತಕ್ಷಣವೇ ಅವರು ಯೋಚನೆ ಮಾಡ್ತಾರೆ, ಇವತ್ತು ನಾವು ಹೋಗುವಂತಹ ಕೆಲಸ ಸಕ್ಸಸ್ ಆಗುತ್ತೆ, ಕುರುಬ ಹೆದರಿಗೆ ಬಂದ, ಕುರಿಗಳು ಹೆದರಿಗೆ ಬಂದರು ಅಂತ. ಕನಕದಾಸ ಹುಟ್ಟಿದ್ದು ಇಂಥ ಕುಲದಲ್ಲಿ ಅನ್ನುವಂಥದ್ದು. ಹಾಲು ಕೆಟ್ಟರೆ ಕೆಟ್ಟಿತು, ಹಾಲು ಮತ್ತು ಸಮಾಜ ಕೆಡೋದಿಲ್ಲ ಅನ್ನುವಂತಹ ನಾಣ್ಣುಡಿ ಇವತ್ತು ಜಗತ್ತಿಗೆ ಗೊತ್ತಿರತಕ್ಕಂಥದ್ದು. ಕನಕದಾಸರು ಹುಟ್ಟಿದ್ದು ಹಾಲು ಮತ್ತು ಪವಿತ್ರ ಪುಣ್ಯ ಗರ್ಭದಲ್ಲಿ ಅನ್ನುವಂಥದ್ದು. ನೋಡುವಂತಹ ದೃಷ್ಟಿಗಳು ಸರಿಯಿಲ್ಲ ಅಂತಂದ್ರೆ ಕನಕದಾಸರ ಹುಟ್ಟು ತಗೊಂಡು ಏನು ಮಾಡ್ತೀರಿ? ಕನಕದಾಸರನ್ನು ನೋಡುವಂತಹ ದೃಷ್ಟಿ ಸ್ಪಷ್ಟವಾಗಿತ್ತಂತೆ, ಕನಕದಾಸ ಸ್ಪಷ್ಟವಾಗಿ ಕಾಣ್ತಾನೆ. ನಮ್ಮ ನೋಡುವಂತಹ ದೃಷ್ಟಿಗಳಲ್ಲಿ ಸರಿಯಿಲ್ಲದಂಥ ಕಾರಣದಲ್ಲಿ ಕನಕದಾಸ ಕೀಳು ಮಠದಲ್ಲಿ ಕಾಣಲಿಕ್ಕೆ ಸಾಧ್ಯತೆ ಇದೆ. ಹಾಗಾಗಿ ಕನಕನ ಹುಟ್ಟು ಮುಖ್ಯ ಅಲ್ಲ, ನೀವು ನೋಡುವಂತಹ ದೃಷ್ಟಿ ಮುಖ್ಯ. ನಿಮ್ಮ ದೃಷ್ಟಿಕೋನಗಳು ಬದಲಾವಣೆ ಆದರೆ ಈ ಜಗತ್ತಿನ ಎಲ್ಲ ಮನುಷ್ಯರು ಕೂಡ ಭಾಳ ಸ್ಪಷ್ಟವಾಗಿ ಕಾಣ್ತಾರೆ ಅನ್ನುವಂಥದ್ದನ್ನು ನಾನು ಈ ವೇದಿಕೆಯಲ್ಲಿ ಸ್ಪಷ್ಟವಾಗಿ ಹೇಳಲಿಕ್ಕೆ ಇಷ್ಟಪಡ್ತೇನೆ ಅನ್ನುವಂಥದ್ದು.